Please sit down. ನಾನು ಈ ಮೊಬೈಲ್ಗೆ ಋಣಿಯಾಗಿದ್ದೀನಿ, ಯಾಕೆಂದ್ರೆ ಇದರಿಂದ ತಾನೆ ನಾವಿಬ್ರು ಪರಿಚಯ ಆಗಿದ್ದು. ಇದರಿಂದ ತಾನೆ ನಾನು ತುಂಬಾ ಜನರ ಹತ್ರ ಬೈಸ್ಕೊಂಡಿದ್ದು. ಯಾರಾದ್ರೂ ಕೇಳಿಸ್ಕೊಂಡ್ರೆ ಮಾನ ಮರ್ಯಾದೆ ಹೋಗುತ್ತೆ. ನಿಮ್ ಮಗಳು ಅವನಿಬ್ರು ರೆಸ್ಟೋರೆಂಟ್ ಅಲ್ಲಿ ಕೂತಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವಳು ನಿನಗ್ ಗಂಟು ಬಿಡ್ತಾಳೆ, ಆಮೇಲೆ ನನ್ನ ಗಂಟು ಗೋಯಿಂದ. ಏ ಹುಡುಗೆ, ಏ ನೀನು ಈ ಹುಣಸೆ ಮರದಿಂದ ದೂರ ಇರು. ನಿಮ್ಮಿಬ್ಬರ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನು ರೈಟ್ ಹೋಗು, ನೀನ್ ಲೆಫ್ಟ್ ಹೋಗು. ಏನ್ ನೋಡ್ತಿದ್ದೀರಾ? ಹೋಗ ಹೋಗ. ವೆಜ್ ಪಿಜ್ಜಾ? ಒಂದ್ ನಿಮಿಷ. ಓ, ರೆಡ್ಡಿ ಫೋನ್ ಮಾಡಿದ್ದಾನೆ. ಮೋಸ್ಟ್ಲಿ ಬೈ ಹಾಕಿರ್ಬೇಕು, ಬೈಸ್ಕೊಳ್ಳೋವಾಗ ಹುಡುಗಿರ ಪಕ್ಕದಲ್ಲಿ ಇರಬಾರ್ದಂತೆ. ಒಂದ್ ನಿಮಿಷ. ಹಲೋ ರೆಡಿಗಾರು. ಎಕ್ಸ್ಕ್ಯೂಸ್ ಮೀ, ನೀವು ಚಂದ್ರಶೇಖರ್ ಅವರ ಮಗಳಲ್ವಾ? ಹೌದು. ಐ ಆಮ್ ರಾಕೇಶ್. ಓ, ಈ ವರ್ಷದ ಬಿಸ್ನೆಸ್ ಅವಾರ್ಡ್ ಬಂತಲ್ಲ. ಯಾ, ನೈಸ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸರ್, ಸರ್, ಸತ್ಯನ ಕಣ್ಣರ ನೋಡಿದ್ರಲ್ಲ. ನೋಡಿದೆ. ನಿಮ್ಗೆ ಗೊತ್ತಾಯ್ತಲ್ಲ ಸರ್. ನೀವು ಅಂದ್ರೆ ಅವ್ನ ಕೈನ ಕಾಲ್ನ ತಲೆನ ಕತ್ತರಿಸ್ತಾನೆ ನಿಮ್ಗೆ ಮುಂದಿರ್ತೀನಿ ಸರ್. ನನಗೆ ತುಂಬಾ ಇಷ್ಟ ಆಯ್ತು. ನನ್ನ ಸಿನ್ಸಿಯಾರಿಟಿನ ಸರ್? ಅಲ್ಲ, ಮತ್ತೆ ಆ ಹುಡುಗ, ಅವಳು ನನ್ನ ಮುದ್ದಿನ ಮಗಳು. ಅವಳು ಯಾವತ್ತೂ ತಪ್ಪು ಮಾಡೋದಿಲ್ಲ. ಅವಳು ಬ್ರಿಲಿಯಂಟ್. ಅವಳಿಗೆ ಅವ್ರ ಇಷ್ಟ ಆದ್ರೆ ಅವಳು ಇಷ್ಟಂತೆ ಮಾಡೋಣ. ಹಾಗಾದ್ರೆ ನಾನಿನ್ನು ಬಾಯ್ ಬಾಯ್. ನನಗೇನು ಬೇಕಾಗಿಲ್ಲ. ಯಾಕೆ? ರೆಡ್ಡಿ ಹೊಟ್ಟೆ ತುಂಬಷ್ಟು ಬೈದಿದ್ದಾನೆ ಅದಕ್ಕೆ. ಗಣೇಶ ಅಂಕಿತನ ಮದ್ವೆ ಆದ್ರೆ ಗಣೇಶನೇ ಯಜಮಾನ. ಗಣೇಶನ್ ತಂಗಿ ನನ್ನ ಮಗನ ಮದ್ವೆ ಆದ್ರೆ ನಾನು ನಾನು ಅರ್ಧ ಯಜಮಾನ. ಕಾರ್ ಬಣ್ಣ ನಿನ್ ಮನೆ ಎರಡು ಒಂದೇ ತರ ಇದೆ. ಎಂಜಾಯ್ ಧರ್ಮೇಂದ್ರ ಜಿ, ಧರ್ಮೇಂದ್ರ ಜಿ, ಧರ್ಮೇಂದ್ರ ಜಿ. ಒಂದ್ ಅಕ್ಷರ ಬಿಡದಂಗೆ ಎಲ್ಲಾನು ಗಟ್ಟಿ ಮಾಡ್ಬಿಡಿ. ಬಿಡಬೇಡ ಪಂಪ್ನ ಒಡಿಮೆಯ ಪ್ರೀತಿಯ ಗೋಪಾಲ್ ಇಲ್ಲಿ ನಾಳೆ ನಾನ್ ಸಪೋರ್ಟ್ ಇಲ್ಲ. ಒಡಿ ಮಗ ಐಸಾ, ಬಿಡೋ ಮಗ ಐಸಾ, ಒಡಿ ಮಗ ಐಸಾ. ನನ್ ಸೊಸೆ ಬಂದ್ಲು, ನಿಖಿಲ್ ಗಳೇ ನೀನೇ ಹೊಡ್ಕೋ. ಒಡಿ ಮಗ, ಒಡಿ ಮಗ, ಒಡಿ ಮಗ. ಯಾವಾಗಿಂದ ಇವ್ರು ಮೆಂಟಲ್ ಜಗ್ಗಿ ಆಗಿದ್ದು? ಅಯ್ಯೋ, ನನ್ ಸೊಸೆ ಎಷ್ಟೊಂದು ಸ್ವರ್ಗೋಗಿದ್ದಾಳೆ. ವಿಟಮಿನ್ ಎ ಬಿ ಸಿ ಕೊರತೆ ಇರಬೇಕು. ಎಷ್ಟು ಲಕ್ಷಣವಾಗಿದೆಯಮ್ಮ. ಏನ್ ಮಾಡ್ತಾ ಇದೀಯ? ಮುದ್ದಿನ ಮಾವನ ಪ್ರೀತಿಯ ಸಿಹಿ ಮುತ್ತು. ಏ ದಡ್ಡ, ಏನ್ ಮಾಡ್ತಿದ್ಯಾ? ಬಾರೋ ಇಲ್ಲಿ ಬಾರೋ. ನಿನ್ನ ಕೈಯಾರೆ 4 ಗ್ರಾಂ ಚಿನ್ನದ ಉಂಗುರನ ಇವಳು ಬೆರಳಿಗೆ ಹಾಕೋ ಹಾಕೋ. ಇವ್ರೇನ್ ಪಿಪಿ ಉತ್ತವರ ಇಲ್ಲ ಶಂಕ ಉತ್ತವರ? ಏನ್ರಿ ಚೆಲ್ಲಾಟ ಚೆಲ್ಲಾಟ ಅಲ್ಲ ರುದ್ರಣ್ಣ, ವಿವಾಹ ನಿಶ್ಚಯ. ನಗು ನಿಲ್ಸು. ನಾನ್ ನಿನ್ನ ಕೊಡ್ಬೇಕಾಗಿರೋ ದುಡ್ಡು ಇನ್ನು ಕೊಟ್ಟಿಲ್ವಲ್ಲ. ವರದಕ್ಷಿಣೆ ತಗೊಳ್ಳೋದು ಕೊಡೋದು ಎರಡು ಮಹಾಪರದ ರುದ್ರಣ್ಣ. ಅಯ್ಯೋ ಪಾಪ ಬ್ರದರ್, ನಿಮ್ಮ ಅಪ್ಪನ ಯಾವ್ದಾರು ಆಸ್ಪತ್ರೆಗೆ ತೋರಿಸ್ಬಾರ್ದ? ಗಣೇಶು, ಗಣೇಶು, ಗಣೇಶು ನನ್ನ ಹೋಟೆಲ್ ಹುಟ್ಟಿದ್ದು ಸ್ವಂತ ಮಗನ ತರ. ನನ್ನ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಟೆಂಪರರಿ ಮಗನ ಕೈಯೋ ಕಾಲೋ ತೆಗೆದು ಮುಂಬೈಲಿರೋ ಧಾರಾವಿ ಜೋಪಡಿಗೆ ತಗೊಂಡ ಬಿಡ್ತೀನಿ. ಕೈ ಕಾಲ್ ಕಟ್ಟಿಸಕ್ಕೆ ಅವನೇನ್ ಬಿಕಾರಿನ? ಅವನ್ ಕೈ ಕಾಲ ಅವನ ಹತ್ರ ಇರ್ಲಿ, ನಿನ್ ದುಡ್ಡು ನಾನ್ ಕೊಡ್ತೀನಿ. ಲಕ್ಷ ಅದ್ನು ನಾನ್ ಕೊಡ್ತೀನಿ. ನಂದೊಂದು ಲಕ್ಷ ಅದ್ನು ನಾನು ಕೊಡ್ತೀನಿ. ನಿನಗೂ ನಾನ್ ಕೊಡ್ಬೇಕಾ? ಕೊಟ್ಟಿದ್ರೆ ಚೆನ್ನಾಗಿರೋದು ಒಂದೇ. ಎಲ್ಲ ಆದ್ಮೇಲೆ ಸ್ಪೆಷಲ್ ಆಗಿ ಕೊಡ್ತೀನಿ. ಅದ್ ಬಿಡೋ,
ನಾನೊಂದು ವಿಚಾರ ಹೇಳ್ತೀನಿ, ನೀವ್ ಯಾರು ಶಾಕ್ ಆಗ್ಬಾರ್ದು. ನನ್ನ ಚಾಣಾಕ್ಷ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಯಜಮಾನರ ಏಕೈಕ ಪುತ್ರಿಯಾದ ಅಂಕಿತನ್ನ ನಮ್ಮ ಗಣೇಶ್ಗೆ ಕೊಟ್ಟು ಮದುವೆ ಮಾಡಿ ಅಂತ ನಾನೇ ಖುದ್ದಾಗಿ ಹೇಳಿ ಒಪ್ಸಿದ್ದೀನಿ. ಇನ್ನು ಮೇಲೆ ಗಣೇಶ ಯಾರು ಗೊತ್ತಾ? ಗಣೇಶನೇ ಅಲ್ಲ, ಕೋಟ್ಯಾಧೀಶ್ವರ. ಕೋಟ್ಯಾಧೀಶ್ವರ ಬೇಡ, ನಮ್ಗ ಆ ಸಂಬಂಧನೇ ಬೇಡ. ಯಾಕ ರುದ್ರಣ್ಣ? ನಮ್ಗ ಹಣವಂತರ ಸವಾಸನೇ ಬೇಡ. ಅಯ್ಯೋ, ನಮ್ಮ ಯಜಮಾನ್ರ ನಂತರ ಚಿಲ್ಲರೆ ಮನುಷ್ಯರಲ್ಲ, ತುಂಬಾ ದೊಡ್ಡ ಮನುಷ್ಯರು. ಅವ್ರು ನಿನ್ ತಮ್ಮನ್ನ ಇಷ್ಟಪಟ್ಟಿರೋದು ಅವನ ಅದೃಷ್ಟ ಅಲ್ಲ, ನಿಮ್ ತಂಗಿ ಅದೃಷ್ಟ. ದಯವಿಟ್ಟು ಇಲ್ಲ ಅನ್ಬೇಡಿ ರುದ್ರಣ್ಣ. ಅಲ್ವೋ, ನಿನ್ ತಂಗಿ ಮದ್ವೆ ಆಗ್ಬೇಕು, ಒಪ್ಕೊಳಪ್ಪ. ಅವ್ರಾಗ ಅವರೇ ಬಂದ್ ಕೇಳ್ತಾರ, ಒಪ್ಕೊಳ್ರೇಣ್ಣ.